ನಮಸ್ಕಾರ, ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಶೈನಿಂಗ್ ಬ್ಲೌಸ್ ಪೀಸಿಂದ ಒಂದು ಸೂಪರಾದ ಒಂದು ಐಟಮನ್ನು ಇವತ್ತು ಮಾಡಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ಅವನಿ ಕಿಚನ್ ಮಾ ರಂಗೋಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ, ಅದನ್ನು ಕೂಡ ಫಾಲೋ ಮಾಡಿ. ಹಾಗೆ ನಾನು ಅವನಿ ಡಿಸೈನ್ಸಲ್ಲಿ ಉಪಯೋಗಿಸುವಂಥ ಆರಿ ವರ್ಕಿನ ಮೆಟೀರಿಯಲ್ಸ್ ಆಗಿರ್ಬೋದು, ಟ್ಯಾಟಿಂಗ್ ಮೆಟೀರಿಯಲ್ಸ್ ಆಗಿರ್ಬೋದು, ಉಲ್ಲನ್ ಆಗಿರ್ಬೋದು, A to Z ಕ್ರಾಫ್ಟ್ ಮೆಟೀರಿಯಲ್ಸ್ ಆಗಿರ್ಬೋದು, ನಾನು ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ ಅವರಿಂದ ತರಿಸ್ಕೊತಾ ಇದ್ದೀನಿ. ನಿಮಗೂ ಏನಾದರೂ ಬೇಕು ಅಂತ ಅನಿಸಿದ್ರೆ ಅವರ ವೆಬ್ಸೈಟ್ ಲಿಂಕ್ ಹಾಗೆ ಅವರ ವಾಟ್ಸಪ್ ಗ್ರೂಪಿನ ಲಿಂಕನ್ನು ಹಾಕಿರ್ತೀನಿ, ನೀವು ಜಾಯ್ನ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಮೆಟೀರಿಯಲ್ಸ್ಗಳನ್ನು ತರಿಸ್ಕೊಬೋದು. ನಾನಿಲ್ಲಿ ಶೈನಿಂಗ್ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ, ಹಾಗೆ ಅದನ್ನು ಕ್ವಿಲ್ಟ್ ಬಟ್ಟೆಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಶೈನಿಂಗ್ ಬ್ಲೌಸ್ ಪೀಸು, ಆಮೇಲೆ ಸ್ಪಾಂಜು, ಆಮೇಲೆ ಲೈನಿಂಗ್ ಕ್ಲಾತ್, ಇಷ್ಟನ್ನು ಸೇರಿಸಿ ಇಟ್ಕೊಂಡು ಬಾಕ್ಸ್ ಬಾಕ್ಸ್ ಮಾಡಿ ಒಂದು ಕ್ವಿಲ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಕ್ವಿಲ್ಟನ್ನು ನಾನು ರೆಡಿ ಮುಂಚೆನೇ ಮಾಡ್ಕೊಂಬಂದಿದ್ದೀನಿ. ಏನಕ್ಕೆ ಅಂತಂದರೆ ನಾನು ಇಷ್ಟರೊಳಗಡೆ ಕ್ವಿಲ್ಟ್ ಮಾಡೋದನ್ನು ನಿಮಗೆ ತೋರಿಸಿದ್ದೆ, ಅದಕ್ಕಾಗಿ ಮತ್ತೆ ಅದನ್ನೇ ರಿಪೀಟ್ ಮಾಡೋದು ಬೇಡ ಅಂತ. ನಾನು ಈ ಕ್ವಿಲ್ಟ್ ಬಟ್ಟೆನ ಯಾವ ಅಳತೆಯಲ್ಲಿ ತೊಗೊಂಡಿದ್ದೀನಿ, ಹಾಗೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತೀನಿ. ಕ್ವಿಲ್ಟ್ ಬಟ್ಟೆಯ ಉದ್ದ 17 ಇಂಚು, 17 ಇಂಚು ಉದ್ದ ಇದೆ, ಹಾಗೆ 9 ಇಂಚು ಅಗಲ ಇದೆ. ನೀವು ಇದೇ ಅಳತೆದು ತೊಗೊಬೇಕು ಅಂತ ಏನಿಲ್ಲ, ನಾನು ನಿಮಗೆ ಸಣ್ಣದಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಎಷ್ಟು ಬೇಕಾದ್ರೂ ಉದ್ದ, ಎಷ್ಟು ಬೇಕಾದ್ರೂ ಅಗಲ ಬೇಕಾದರೂ ತೊಗೊಬೋದು. ನಾನು ಈ ಕಡೆ ಬೇರೆ ಅಳತೆ, ಹೀಗೆ ಉದ್ದ ಬೇರೆ ಅಳತೆಯನ್ನು ತೊಗೊಂಡಿದ್ದೀನಿ. ನೀವು ಎರಡನ್ನೂ ಕೂಡ 17 ಇಂಚು 17 ಇಂಚನ್ನು ಬೇಕಾದ್ರೆ ತೊಗೊಬೋದು, ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ನಮಗೆ ಡೈಲಿ ಯೂಸಿಗೆ ತುಂಬ ಚೆನ್ನಾಗಿ ಆಗುತ್ತೆ ನಾವೀಗ ಮಾಡ್ತಿರೋ ವಸ್ತು. ಈಗ ನಾವು ಶೈನಿಂಗ್ ಬ್ಲೌಸ್ ಪೀಸು ಏನೂ ಮಾಡಲಿಕ್ಕೆ ಬರೋದಿಲ್ಲ, ಬ್ಲೌಸ್ ಹೊಲಿಸ್ಕೊಳ್ಳಿಕ್ಕೆ ಬರ್ತಾ ಇಲ್ಲ ಅಂತ ಇದ್ದಾಗ ಈ ರೀತಿಯಾಗಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಆಗುತ್ತೆ ಅಲ್ವಾ. ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ಮಾಡ್ತಾ ಹೋದ ಹಾಗೆ, ನೋಡ್ತಾ ಹೋದ ಹಾಗೆ ಗೊತ್ತಾಗುತ್ತೆ. ನಾನಿಲ್ಲಿ 2 ಇಂಚಿಗೆ ಮಾರ್ಕನ್ನು ಮಾಡ್ತಾ ಇದ್ದೀನಿ. ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಕ್ವಿಲ್ಟ್ ಬಟ್ಟೆಯನ್ನು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಆ ನಂತರ ಈ ಕಡೆಯೂ ಕೂಡ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ವೈಟ್ ಕಲರ್ ಚಾಕ್ ಪೀಸ್ನೇ ತೊಗೊಂಡಿದ್ದೀನಿ. ಸೊ ಹೀಗೆ ಈ ಕಡೆಯೂ ಅಷ್ಟೇ 2 ಇಂಚನ್ನು ಮಾರ್ಕ್ ಮಾಡ್ಕೋಬೇಕು, ಈ ಕಡೆ ಮತ್ತು ಈ ಕಡೆ ಹೀಗೆ. ನಾವಿಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಎರಡು ಕಡೆಯೂ, ಅದಿಷ್ಟನ್ನು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಬಟ್ಟೆ ಸರಿಯಾಗಿ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ಆ ನಂತರ ಹೀಗೆ ಕಟ್ ಮಾಡ್ಕೊಳ್ಳಿ. ಕ್ವಿಲ್ಟ್ ಆಗಿದ್ದರಿಂದ ಅಷ್ಟು ಜಾರೋದಿಲ್ಲ, ಇಲ್ಲ ಅಂತಂದರೆ ನಾರ್ಮಲ್ ಬರೀ ಬಟ್ಟೆ ಅಷ್ಟೇ ಇದ್ದರೆ ಜಾರತ್ತೆ. ನಾನು ಈ ಐಟಮ್ ಮಾಡಲಿಕ್ಕೆ ಸ್ವಲ್ಪ ಕ್ವಿಲ್ಟ್ ಬಟ್ಟೆನೆ ಪ್ರಿಫರ್ ಮಾಡ್ತೀನಿ, ಇಲ್ಲ ಅಂತಂದರೆ ಜೀನ್ಸನ್ನು, ಜೀನ್ಸ್ ಬಟ್ಟೆ ಇರುತ್ತಲ್ಲ ಅದನ್ನು ಕೂಡ ಉಪಯೋಗಿಸ್ಕೊಬೋದು. ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ನಮಗೆ ಕಟ್ ಮಾಡಿಕೊಂಡು ಆದಮೇಲೆ ಇದು ಈ ರೀತಿಯಾಗಿ ಬರುತ್ತೆ. ಈಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟು ಇಲ್ಲಿ ಫೋಲ್ಡ್ ಮಾಡಿ ಹೊಲ್ಕೋಬೇಕು ಒಂದು ಮೆಥಡು, ಇಲ್ಲ ಅಂತಂದರೆ ಇಲ್ಲಿ ಪೈಪಿಂಗನ್ನು ಕೊಡಬೇಕು. ನಾನು ಜಸ್ಟು ಫೋಲ್ಡ್ ಮಾಡಿ ಹೀಗೆ ಹೊಲ್ಕೋತಾ ಇದ್ದೀನಿ. ಫಸ್ಟ್ ಏನು ಮಾಡ್ತೀನಿ ಅಂದರೆ ಓಪನ್ ಮಾಡಿದರೆ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ನಾವು ಏನು ಮಾಡಬೇಕು ಅಂತಂದರೆ ಇದನ್ನು ಹೀಗೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚನ್ನು ಹೀಗೆ ಉದ್ದಕ್ಕೂ ಹೀಗೆ ಹೊಲ್ಕೊಂಡು ತೊಗೊಂಡು ಬರ್ತೀನಿ. ನಾನೇನು ಈಸಿಯಾಗಿದೆ, ನನ್ನಕ್ಕೆ ಇವತ್ತು ಹೊಲಿಯೋದೇನು ತೋರಿಸ್ತಾ ಇಲ್ಲ, ಜಸ್ಟ್ ಹೀಗೆ ಹೊಲ್ಕೊಂಡು ಬರ್ತೀನಿ. ಜಸ್ಟ್ ಒಂದು ಸರಿ ಹೀಗೆ ಮಡಚಿ, ಇನ್ನೊಂದು ಸರಿ ಹೀಗೆ ಮಡಚಿ, ಪೂರ್ತಿ ತುದಿಯವರೆಗೂ ಕೂಡ ಈ ಕಡೆ ಮತ್ತು ಈ ಕಡೆ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಈಗ ಎರಡು ಕಡೆ ಫೋಲ್ಡ್ ಮಾಡಿ ಹೊಲ್ದಾಯಿತು. ಈಗ ನೆಕ್ಸ್ಟ್ ಸ್ಟಿಚ್ ಏನಪ್ಪ ಅಂತ ಅಂದರೆ ಇಲ್ಲಿಂದ ಇಲ್ಲಿವರೆಗೆ
ಜಸ್ಟ್ ಇಷ್ಟು ಮಾತ್ರ ಹೊಲಿಬೇಕು, ಹೀಗೆ ಏನು ಸ್ಟಿಚ್ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿಂದ ಇಲ್ಲಿವರೆಗೆ, ಹಾಗೆ ಇಲ್ಲಿಂದ ಇಲ್ಲಿವರೆಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ನಾವಿಲ್ಲಿ ಬೇಕಾದರೆ ಇದು ಮೇನ್ ಸ್ಟಿಚ್ಚು, ಡಬಲ್ ಸ್ಟಿಚ್ ಬೇಕಾದ್ರೂ ಮಾಡ್ಕೊಬೋದು, ಸಿಂಗಲ್ ಸ್ಟಿಚ್ ಬೇಕಾದರೂ ಕೂಡ ಮಾಡ್ಕೊಬೋದು. ನಾನು ಇಲ್ಲೊಂದು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ ಎರಡು ಕಡೆಯೂ ಕೂಡ ಸ್ಟಿಚ್ ಆಗಿದೆ. ಹೀಗೆ ಬಿಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಒಂದು ಪೈಪಿಂಗನ್ನು ಕೊಡಬೇಕು. ಫಸ್ಟು ಹೀಗೆ ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಹೀಗೆ ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಆಮೇಲೆ ಟರ್ನ್ ಮಾಡಿ ಹೀಗೆ ಫೋಲ್ಡ್ ಮಾಡಿ ಹೀಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ನಾರ್ಮಲ್ ನಾವೆಲ್ಲದಕ್ಕೂ ಪೈಪಿಂಗ್ ಕೊಡ್ತೀವಲ್ಲ, ಅದೇ ರೀತಿಯಾಗಿ ಪೈಪಿಂಗನ್ನು ಮಾಡಬೇಕು. ಜಸ್ಟು ಆ ಬಟ್ಟೆಯನ್ನು ಒಂದು ಫೋಲ್ಡ್ ಮಾಡಿ ಹೀಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ಚನ್ನು ಮಾಡ್ಕೊಬೇಕು. ಅದನ್ನು ಮಾಡ್ಕೊಂಡು ಬರ್ತೀನಿ, ಆಮೇಲೆ ಹೇಗೆ ಫೋಲ್ಡ್ ಮಾಡಬೇಕು ಅಂತಲೂ ಇನ್ನೊಂದು ಸರಿ ತೋರಿಸ್ತೀನಿ. ನೋಡಿ, ಹೀಗೆ ಸ್ಟಿಚ್ ಆಯಿತು. ಈಗ ಹೀಗೆ ವಾಪಸ್ ಫೋಲ್ಡ್, ಅದನ್ನು ಹೀಗೆ ನೋಡಿ ಈ ಕಡೆ ತೀಸ್ಕೊತೀನಿ. ನೋಡಿ, ಹೀಗೆ ಮಾಡಿಕೊಂಡು ಹೀಗೊಂದು ಫೋಲ್ಡ್ ಮಾಡ್ಕೊಬೇಕು. ಆಮೇಲೆ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಪೂರ್ತಿ ಹೀಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿವರೆಗೂ ಸ್ಟಿಚ್ ಹಾಕ್ಕೊಬೇಕು. ಆವಾಗ ನೀಟಾಗಿ ಕಾಣಿಸುತ್ತೆ. ಹಾಗೆ ಹಾಕೋ ಬರ್ತೀನಿ. ನೋಡಿ, ಈ ಕಡೆ ಹೇಗೆ ಸ್ಟಿಚ್ ಮಾಡೋದು, ಈ ಕಡೆಯೂ ಕೂಡ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಬೇಕು. ಸ್ಟಿಚ್ ಮಾಡಿಕೊಂಡು ತಗೋಬರ್ತೀನಿ, ಆಮೇಲೆ ಏನು ಮಾಡೋದು ಅನ್ನೋದನ್ನು ಮತ್ತೆ ಹೇಳ್ತೀನಿ. ನೋಡಿ, ಈಗ ಎರಡು ಕಡೆ ಸ್ಟಿಚ್ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಹೀಗೆ ಓಪನ್ ಮಾಡಬೇಕು. ಬೇಕಾದರೆ ನಮಗೆ ಇಲ್ಲಿ ಈ ಎಡ್ಜ್ ಗೊತ್ತಾಗಲಿಲ್ಲ ಅಂತಂದರೆ, ಅಂದರೆ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ವಲ್ಲ, ಅದಕ್ಕೆ ಆ ಎಡ್ಜ್ ಪೀಸ್ ಗೊತ್ತಾಗಿಲ್ಲ ಅಂದರೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಈಗ ಈ ಪಾರ್ಟು ಮತ್ತು ಈ ಪಾರ್ಟು ಜಾಯಿನ್ ಆಗಬೇಕು. ಹೀಗಿಟ್ಕೊಂಡು ಹೀಗೆ ಓಪನ್ ಮಾಡಿ ಇಲ್ಲಿ ಒಂದು ಸ್ಟಿಚ್ಚು, ಈ ಕಡೆ ಒಂದು ಸ್ಟಿಚ್ಚು ಹಾಕಿ ಪೈಪಿಂಗನ್ನು ಮಾಡಬೇಕು. ನಿಮಗೆ ಈಗ ನಾನು ಏನು ಮಾಡ್ತಿದ್ದೀನಿ ಅಂತ ಚೆನ್ನಾಗೇ ಗೊತ್ತಿದೆ. ಒಂದು ಬಾಸ್ಕೆಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನು ಯೂಸ್ ಮಾಡ್ಕೊಬೋದು, ಹೇಗೆ ಹಾಕಿಟ್ಕೊಬೋದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಫಸ್ಟು ಇಲ್ಲಿಂದ ಹೀಗೆ ಇಲ್ಲಿ ಎರಡು ಕಡೆಯೂ ಕೂಡ ಚಂದ ಮಾಡಿ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಈಗ ಎರಡು ಕಡೆ ಸ್ಟಿಚ್ ಆಗಿದೆ. ಈಗ ಇದನ್ನು ಹಿಂದೆ ಮುಂದೆ ಮಾಡೋಣ, ಯಾವ ರೀತಿಯಾಗಿ ಕಾಣಿಸ್ತಾ ಇದೆ, ಏನೇನು ಯೂಸ್ ಮಾಡ್ಕೊಬೋದು ಅಂತ ನೋಡೋಣ. ಬನ್ನಿ ನೋಡಿ, ಎಲ್ಲ ಕಡೆ ಎಡ್ಜಲ್ಲಿ ನಾವು ಚಂದ ಮಾಡಿ ಇದು ಮಾಡ್ಕೋಬೇಕು. ನೋಡಿ, ಈ ರೀತಿಯಾದ ಒಂದು ಬಾಸ್ಕೆಟ್ ರೆಡಿ ಆಯಿತು. ನಾವು ಇದರಲ್ಲಿ ನಮ್ಮ ಪೌಡರ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಕೊನೆಗೆ ಬಾಚಣಿಗೆ ಆಗಿರ್ಬೋದು, ಲಿಪ್ಸ್ಟಿಕ್ಕು, ನಾವು ಡೈಲಿ ಏನೇನು ಯೂಸ್ ಮಾಡ್ತೀವಲ್ಲ ಆ ರೀತಿ ವಸ್ತುಗಳನ್ನೆಲ್ಲ ಕೂಡ ಈ ಬಾಸ್ಕೆಟ್ ಒಳಗಡೆ ಹಾಕಿಟ್ಕೊಬೋದು. ಇನ್ನೊಂದು, ನಾವು ಟೈಲರಿಂಗ್ ಮೆಟೀರಿಯಲ್ಸ್ ಹಾಕಿಟ್ಕೊತೀವಿ ಅಂತಂದರೆ ಡೈಲಿ ಒಂದೊಂದು ಕಲರ್ ನಾವು ತುಂಬ ಫಾಲ್ಗಿಲೆಲ್ಲ ಹಚ್ತಾ ಇದ್ದೀವಿ ಆ ರೀತಿ ಎಲ್ಲ ಆದರೆ ದಾರನ್ನೆಲ್ಲ ಪದೇ ಪದೇ ಹುಡ್ಕೋತಿರೋಕ್ಕಿಂತ ಹೀಗೆ ಮಾಡಿ ಇಟ್ಕೊಬೋದು. ಅಂದರೆ ಇದರಲ್ಲಿ ದಾರ ಹಾಕೋದಕ್ಕಿಂತ ನಮ್ಮ ಡೈಲಿ ಲಿಪ್ಸ್ಟಿಕ್ಕು, ಹಾಗೆ ಬಾಚಣಿಗೆ, ಹಣೆಗೆ ಹಚ್ಚೋದು, ಸ್ಟಿಕ್ಕರು, ಈ ರೀತಿದೆಲ್ಲ ಹಾಕಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಅದನ್ನೆಲ್ಲ ಮಾಡ್ಕೊಬೋದು. ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಬಾಸ್ಕೆಟು. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಎಲ್ಲರೂ ತೊಗೊಂಡು ಹೋಗಲಿಕ್ಕೆ ಬೇಕು ಅಂದರೆ ನೀವಿಲ್ಲಿ ಜಿಪ್ಪನ್ನು ಬೇಕಾದರೂ ಕೂಡ ಹಾಕ್ಕೊಬೋದು. ಜಿಪ್ ಹಾಕಿ ಮಾಡುವಂಥ ಬೇರೆ ಬೇರೆ ಪೌಚ್ಗಳನ್ನು ನೆಕ್ಸ್ಟ್ ಮತ್ತೆ ತೋರಿಸ್ತೀನಿ. ಅಲ್ಲಿವರೆಗೂ ಕೂಡ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬೈ ಬೈ. ಟೇಕ್ ಕೇರ್. ಶುಭ ದಿನ.